आदर्श आस्पत्रे उडुपी हागू शाला शिक्षण इलाखे उडुपी जिलेद्र जंटी आश्रयदल्ली शिक्षकर दिनाचरणे अंगवागी आदर्श शिक्षक प्रशस्ति प्रदान मत्तु शिक्षकर मत्तु अवर कुटुंबदवरिगे उचित आरोग्य तपासणा शिबिरवु आदित्यवारदंदु उडुपिय आदर्श आस्पत्रेयल्ली नडेयितु। ಕಾರ್ಯಕ್ರಮವನ್ನ ಉಡುಪಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಮಮತಾ ದೇವಿ ಜಿಎಸ್ ಉದ್ಘಾಟಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದವರು ಹೆಸರಿಗೆ ತಕ್ಕಂತೆ ಈ ಕಾರ್ಯಕ್ರಮ ಮೂಡಿ ಬಂದಿದೆ। ಇವತ್ತು ನಾನು ಈ ಸ್ಥಾನದಲ್ಲಿ ನಿಲ್ಲಲು ಕೂಡ ನನ್ನ ಶಿಕ್ಷಕರೇ ಕಾರಣ। ಇಂದು ಇಲ್ಲಿ ಸನ್ಮಾನ ಮಾಡುವಾಗ ಆ ಸನ್ಮಾನಿತ ಶಿಕ್ಷಕರಲ್ಲಿ ನಾನು ನನ್ನ ಶಿಕ್ಷಕರನ್ನ ಕಂಡಿದ್ದೇನೆ ಎಂದು ಹೇಳಿದರು। ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕುಂದಾಪುರ ವಿಭಾಗದ ಸಹಾಯಕ ಆಯುಕ್ತರಾದಂತಹ ರಶ್ಮಿ ಎಸ್ ಆರ್ ಅವರು ಶಿಕ್ಷಕ ಎಂಬುದು ಉದ್ಯೋಗವಲ್ಲ, ಅದೊಂದು ನಿಸ್ವಾರ್ಥ ಸೇವೆ, ಇದನ್ನ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ, ನೀವೆಲ್ಲರೂ ಅಸಾಮಾನ್ಯರು, ಶಿಕ್ಷಕರು ನಿಜವಾದ ಶಿಲ್ಪಿ, ಸಮಾಜದ ಉತ್ತಮ ನಾಗರಿಕರನ್ನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಸ್ತುತ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇವೆ, ಮಾಹಿತಿ ಎಂಬುದು ಕೈಬೆರಳಿನಲ್ಲಿ ಲಭ್ಯವಾಗ್ತಾ ಇದೆ, ಆದರೆ ಈ ಮಾಹಿತಿಯನ್ನ ಕಲಿಕೆಯಲ್ಲಿ ಪರಿವರ್ತನೆ ಮಾಡುವುದು ನಿಮ್ಮ ಜವಾಬ್ದಾರಿ ಎಂದು ಹೇಳಿದರು। ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದಂತಹ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು। ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದಂತಹ ಗಣಪತಿ ಕೆ ಪೂರ್ಣಪ್ರಜ್ಞಾ ಕಾಲೇಜು ಆಡಳಿತಾಧಿಕಾರಿ ಡಾಕ್ಟರ್ ಎಪಿ ಭಟ್, ಶಿಕ್ಷಣ ತಜ್ಞ ಅಶೋಕ್ ಕಾಮತ್, ಆದರ್ಶ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಮಲ ಚಂದ್ರಶೇಖರ್ ಉಪಸ್ಥಿತರಿದ್ದರು। ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ 6 ವಲಯಗಳ ಸುಮಾರು 30ರಷ್ಟು ಶಿಕ್ಷಕರನ್ನ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು। ಕಾರ್ಯಕ್ರಮ ಸ್ವಾಗತಕ್ಕೆ ಪ್ರಾರಂಭವಾಗಲಿದೆ। ಇದೀಗ ಕಾರ್ಯಕ್ರಮದ ಮೊದಲಿಗೆ ಸ್ವಾಗತ ನೃತ್ಯ ಶಿಕ್ಷಣ ಇಲಾಖೆಯಲ್ಲಿ ಸಿಆರ್ಪಿ ಆಗಿ ಸಹ ಕೆಲಸವನ್ನ ಮಾಡಿದಂತವರು ಸನ್ಮಾನ್ಯ ಗುರುಪ್ರಸಾದ್ ಗಾಂಧಿಗಳು, ಇಂದಿರಾ ಬಿ, ಶ್ರೀಮತ ರಾಮಗಾರಿ ಹಾಗೂ ಶ್ರೀಮತಿ ಲಕ್ಷ್ಮೀ ಆಸ್ಪತ್ರೆಯಾದ ಇವರು ಪ್ರಸ್ತುತ ಉಡುಪಿಯ ಭಾರತೀಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯಲ್ಲಿ ನಡೆಯುವಂತಹ ಎಲ್ಲ ಪರೀಕ್ಷೆಗಳಿಗೆ ತನ್ನ ಶಾಲೆಯನ್ನು ನೀಡಿ ಸಹಕಾರವನ್ನು ಕೊಡುವಂತವರು ಇಂದಿರಾ ಬಿ, ಶ್ರೀಮತಿ ಪುಷ್ಪಲತಾ ಬಿ, ಸುಮಾರು 24 ವರ್ಷಗಳ ಕಾಲ ಸಹಶಿಕ್ಷಕಿಯಾಗಿ, ಪ್ರಸ್ತುತ 2 ವರ್ಷದಿಂದ ಅಲಿಮುಡಿನ ಸುಬೋಧಿನಿ ಅಂತಾಂತೇಜ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ತರಬೇತಿಯನ್ನು ಶಾಲೆಯಲ್ಲಿ ಸಕ್ರಿಯವಾಗಿ ನೀಡುತ್ತಿರುವುದರ ಜೊತೆಗೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕ್ರೀಡಾ ಬಂಧುಗಳಿಗೆ ಅನ್ನು
ವಂದನೆ ಅಭಿನಂದನೆ ಅಭಿವಂದನೆ ಯಶಸ್ವಿಯಾದಂತಹ ಪಾತ್ರವನ್ನು ಪ್ರತಿಯೊಬ್ಬರು ಕೂಡ ನಿರ್ವಹಿಸಿದ್ದಾರೆ. ಹೆಸರಿಗೆ ತಕ್ಕಂತೆ ಆದರ್ಶ ಅಂತ ಹೇಳಿದ್ರೆ ಏನು ಮಾಡೆಲ್ ಅಂತ ಹೇಳಿ ಅವರು ಮಾಡಬೇಕಾದಂತಹ ಕರ್ತವ್ಯಗಳಾದ್ರೆ ತಮ್ಮ ಸಮಾಜ ಪ್ರಜ್ಞೆಯನ್ನು ಕಂಡುಕೊಳ್ಳುವಂತ ಒಂದು ಕೆಲಸ ಕೂಡ ಇದು. ಈಗಾಗಲೇ ಸರ್ವರು ಕೂಡ ತಿಳಿಸಿದ್ರು ಒಂದು ಮಾನವೀಯ ಮೌಲ್ಯಗಳು ಉಳ್ಳಂತವರು ಪ್ರತಿಯೊಬ್ಬರು ಕೂಡ ಒಂದು ಶಿಕ್ಷಣದ ನಂತರನೇ ಆಗುವಂತದ್ದು. ಇವತ್ತು ಕೂಡ ನಾನು ಒಂದು ಏನು ಈ ಸ್ಥಾನದಲ್ಲಿ ನಿಂತಿದ್ದೇನೆ ಅಥವಾ ಒಂದು ಕೇಸ್ ಮತ್ತೆ ಒಂದು ಏನಿದ್ದೇನೆ ಅದು ನನ್ನ ಶಿಕ್ಷಕರಿಂದನೇ ಆಗಿರುವಂತದ್ದು. ಆ ಒಂದು ಈ ದಿನ ನಾನು ಅವ್ರಿಗೆ ಒಂದು ಪ್ರಶಸ್ತಿ ಕೊಡುವಂತ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೇನೆ ಈ ಒಂದು ಸಂಸ್ಥೆಗೆ ನನ್ನ ಚಿರೋದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಲ್ರಿಗೂ ಗೊತ್ತೇ ಇದೆ. ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಕನ್ಸ್ಟ್ರಕ್ಟ್ ಮಾಡಬಹುದು ಅದಕ್ಕೆ ಅಂತ್ಯ ಅನ್ನುವಂಥದ್ದು ಇರ್ತದೆ. ಇವತ್ತು ಕಲಾಮಿಟಿ ಬರುತ್ತೆ, ನಾಳೆ ರೋಡ್ ಅಂತದ್ದು ಕುಸಿಯೋದು, ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗುವಂಥದ್ದು. ಆದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಸಸ್ ಅಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಈ ಎರಡು ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ಹಾಗೂ ಒಂದು ಸಮಾಜದ ಅಭಿವೃದ್ಧಿಗೆ ಅದು ಅಡಿಪಾಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಎರಡರ ಅಪೂರ್ಣವಾದಂತ ಒಂದು ಮಿಶ್ರಣ ನಾವಿವತ್ತು ನೋಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತೇನಂತ ಹೇಳಿದ್ರೆ ಅವರು ಬಂದಿದ್ರು ಆದರ್ಶ ಆಸ್ಪತ್ರೆ ಅನ್ನುವಂಥದ್ದು ನಾನು ಉಡುಪಿಗೆ ಬಂದ ನಂತರ ನನಗೆ ಪರಿಚಯ ಅಂತ ಅಲ್ಲ, ಇನ್ನು ಹೆಚ್ಚಾಗಿ ತಿಳ್ಕೊಂಡಿದ್ದೇನೆ. ಆದ್ರೆ ಇಲ್ಲೇ ಪಕ್ಕದ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಶಸ್ತ್ರಜ್ಞ ಚಿಕಿತ್ಸೆ ಬಗ್ಗೆ ಆಗಿರ್ಬೋದು ಅಥವಾ ಇಲ್ಲಿನ ವೈದ್ಯರು ಹೇಗೆ ಒಂದು ಸಾಮಾನ್ಯ ರೋಗಿಗಳಿಗೆ ಒಂದು ತಪಾಸಣೆ ಮಾಡುವಂತದ್ದಿರ್ಬೋದು ಅಥವಾ ಅವರ ಆರೋಗ್ಯ ಒಂದು ಎಷ್ಟು ಕ್ವಾಲಿಟಿ ಆಗಿ ಇತ್ತು ಅನ್ನುವಂಥದ್ದು ಎಲ್ರಿಗೂ ತಿಳಿದಂತ ಮನೆ ಮಾತಾಗಿರುವಂತ ಒಂದು ವಿಷಯ. ಇಲ್ಲಿಗೆ ಬಂದ ನಂತರ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಫಸ್ಟ್ ಬಾರಿಗೆ ನಾನು ಬರ್ತಾ ಇರುವಂತದ್ದು ಇದೇ ಮೊದಲು. ಇಷ್ಟು ಅರ್ಥಪೂರ್ಣವಾದಂತ ಮತ್ತು ಅರ್ಥಗರ್ಭಿತವಾದಂತ ಕಾರ್ಯಕ್ರಮದಲ್ಲಿ ನನ್ನನ್ನು ನಾನಿವತ್ತು ತೊಡಗಿಸಿಕೊಂಡಿರುವಂತದ್ದು ಬಹಳ ಮನಸ್ಸಿಗೆ ಖುಷಿ ಕೊಟ್ಟಂತ ಸಂಗತಿ. ಯಾಕಂತ ಹೇಳಿದ್ರೆ ಪ್ರತಿ ಶಿಕ್ಷಕರು ಇವತ್ತು ಅಂತ ತಗೊಂಡಿದ್ದೀರ ನನ್ನ ಶಿಕ್ಷಕರಾದ ನಾನು ಕಂಡೆ ಈ ದಿನ. ಸೊ ಇಂಥ ಅವಕಾಶ ಎಷ್ಟು ಜನಕ್ಕೆ ಬರುತ್ತೆ. ಸೊ ಇನ್ನೆರಡು ವಿಚಾರಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಡಳಿತ ಅಂತ ಹೇಳಿದಾಗ ಪ್ರತಿ ಜನಸಾಮಾನ್ಯರಿಗೂ ಹಾಗೂ ಎಲ್ರಿಗೂ ಕೂಡ ನಾವು ಹತ್ತಿರದಲ್ಲಿದ್ದು ಅವರ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು ಅವರಿಗೆ ಆದಂತ ಪರಿಹಾರಗಳನ್ನ ಸೂಚಿಸುವಂತದ್ದು ನಮ್ಮ ಒಂದು ದಿನ ದಿನ ಆಗುವಂತ ಒಂದು ಕಾರ್ಯವೈಖರಿ. ಅದರಲ್ಲಿ ಇವತ್ತು ಏನು ಬಂದಿದ್ದೇವೆ ತಮ್ಮನ್ನೆಲ್ಲ ತಮ್ಮೆಲ್ಲರ ಜೊತೆ ನಾನು ಮಾತಾಡಿದಾಗ ಸಾಕಷ್ಟು ವಿಷಯಗಳು ಗೊತ್ತಾ ಇತ್ತು. ಎಷ್ಟು ಜನ ಹೇಳಿ ಒಂದು ಸರ್ಕಾರ ಅಂತ ಹೇಳಿದ್ರೆ ನಮ್ಮದೇ ಆದಂತ ಒಂದು ಕಾರ್ಯವಿಧಾನದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಖಾಸಗಿ ವ್ಯಕ್ತಿಗಳಿಗೆ ಆಗಿರ್ಬೋದು ಅಥವಾ ಖಾಸಗಿ ಸಂಸ್ಥೆಗಳಿಗೆ ಆಗಿರ್ಬೋದು ಎಷ್ಟು ಜನ ಸಮಾಜಕ್ಕೆ ನಾವು ವಾಪಸ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾರೆ, ಬಹಳ ಕಡಿಮೆ. ಸೊ ಆ ಒಂದು ಕರ್ತವ್ಯವನ್ನು ಅವರ ಕರ್ತವ್ಯ ಪ್ರಜ್ಞೆ ಹೊಂದಿಕೊಂಡು ಅವರ ಒಂದು ಬಿಡುವಿಲ್ಲದ ಸಮಯದಲ್ಲಿ ಕೂಡ ಇಷ್ಟು ಅಚ್ಚುಕಟ್ಟಾಗಿ ಒಂದು ಜನರನ್ನ ಸಂಘಟಿಸಿ ಆ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ತೇನೆ ಅಂತ ಹೇಳಿದ್ರೆ ಬಹಳ ಖುಷಿ ಕೊಡುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಮನಸ್ಸಿಂದ ಅವರು ಎಷ್ಟು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಶುಭ ಆಗುವಂತೆ ಹಾರೈಸ್ತಾರೆ. ಇಂಥ ಹಲವಾರು ಕಾರ್ಯಕ್ರಮಗಳು ತಮ್ಮಿಂದ ಬರಲಿ, ಮತ್ತೆ ನಮ್ಮ ಒಂದು ಆಡಳಿತದ ವತಿಯಿಂದ ಏನೇ ಸಹಕಾರ ಆಗಲಿ ನಾವು ಖಂಡಿತವಾಗಿ ತಂದು ಶಿಕ್ಷಕರಿಗೆ ನನ್ನ ಶಿಕ್ಷಕರಿಗೆ ನಾವು ಧನ್ಯವಾದ ಸಲ್ಲಿಸುತ್ತೇವೆ. ಅದೇ ರೀತಿ ತಾವು ಇಂದು ನನಗನ್ಸದೆ 30-40 ವರ್ಷ ಸರ್ವಿಸ್ ಅಲ್ಲಿ ನನ್ನ ಬಹಳಷ್ಟು ವಿದ್ಯಾರ್ಥಿಗಳನ್ನು ತಿದ್ದಿದ್ದೀರಾ, ಬಹಳಷ್ಟು ನಾಟಿನೆಸ್ ಅನ್ನು ತಿದ್ದಿದ್ದೀರಾ, ತಿದ್ದಿ ಒಳ್ಳೆ ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯನ್ನು ನೀವು ಮಾಡಿಕೊಟ್ಟಿದ್ದೀರಾ. ಆದ ಕಾರಣ ಇಂದು ಎಲ್ಲಾ ಶಿಕ್ಷಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನನ್ನ ಪ್ರಕಾರ ಶಿಕ್ಷಕ ಇದೇನಿದೆ ಇಟ್ ಇಸ್ ನಾಟ್ ಅ ಉದ್ಯೋಗ, ಅದು ಉದ್ಯೋಗ ಅಲ್ಲ, ಅದೊಂದು ನಿಸ್ವಾರ್ಥ ಸೇವೆ ಅಂತಲೇ ಹೇಳ್ಬೋದು. ಸಹಜವಾಗಿ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯು ಆರ್ ಆರ್ ಸೂಪರ್ ಹ್ಯೂಮನ್ ಬೀಂಗ್ಸ್ ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ನಾನು ಒಂದು ಶಿಕ್ಷಕ ಕುಟುಂಬದಿಂದನೇ ಬಂದವಳು ಅಂತ ಹೇಳಿದ್ರೆ ಮನೆಯಲ್ಲಿ ಏನೇ ಸಮಸ್ಯೆ ಇರ್ಲಿ, ಎಷ್ಟೇ ಗೊಂದಲ ಇರ್ಲಿ, ಏನೇ ತೊಂದರೆ ಇರ್ಲಿ, ಶಾಲೆಗೆ ಹೋಗುವಾಗ 60 ಜನ ಒಂದೊಂದು ಕ್ಲಾಸ್ ಅಲ್ಲಿ 50 ಜನ ಮಕ್ಕಳು ವಿವಿಧ ಬ್ಯಾಕ್ಗ್ರೌಂಡ್ಸ್ ಇಂದ ಬಂದಿರ್ತಾರೆ, ವಿವಿಧ ಸಮಸ್ಯೆಗಳು
ಇರ್ತದೆ, ವಿವಿಧ ಲೆವೆಲ್ಸ್ ಅಲ್ಲಿ ಇರ್ತದೆ, ಅವರನ್ನೆಲ್ಲ ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಯನ್ನಾಗಿ ಮಾಡ್ಲಿಕ್ಕೆ ನೀವ ಎಲ್ಲಾ ನಿಮ್ಮ ತೊಂದರೆಗಳನ್ನು ಹಿಂದೆಟ್ಟು ನೀವ್ ಏನ್ ಮಾಡ್ತಿದ್ದೀರಾ ಅದು ಸಾಧಾರಣ ಮನುಷ್ಯನಿಗೆ ಡೆಫಿನೆಟ್ಲಿ ಸಾಧ್ಯನೇ ಇಲ್ಲ. ಅದು ಮಾಡೋದಕ್ಕೇನೆ ನಾನು ಅದನ್ನು ನಿಸ್ವಾರ್ಥ ಸೇವೆ ಅಂತ ಹೇಳ್ತೇನೆ. ಇನ್ನೊಂದು ನನ್ನ ಪ್ರಕಾರ ಒಂದು ಶಿಲ್ಪಿ ಅಂತ ಹೇಳಿದ್ರೆ ಅದು ಶಿಕ್ಷಕರೇ. ಈಗಾಗಲೇ ಎಲ್ಲರೂ ಮಾತಾಡುವಾಗ ಹೇಳಿದ್ದಾರೆ, ಒಂದು ವ್ಯಕ್ತಿಯನ್ನು ಒಂದು ಉತ್ತಮ ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯಾಗಿ ಮಾಡಲಿಕ್ಕೆ ನಿಮ್ಮ ಹೊಣೆಗಾರಿಕೆ ಬಹಳ ಇದೆ, ನಿಮ್ಮ ಪ್ರಯತ್ನ ಬಹಳ ಇದೆ. ಅದು ಸಹಜವಾಗಿ ಮಾಡಲಿಕ್ಕೆ ಆಗದಂತ ಕಾರ್ಯ ನೀವೆಲ್ಲ ಬಹಳ ಸುಲಭವಾಗಿ ಮಾಡ್ತಿದ್ದೀರಾ. ಉದಾಹರಣೆಗೆ ನಾನೊಂದು ಒಂದು ವಿಷಯ ನೋಡಿದ್ದೇನೆ. ಈಗ ಯೂಶ್ವಲಿ ಪೋಷಕರಿಗೆ ಏನಿರ್ತದೆ ಅಂತಂದ್ರೆ ನಮ್ಮ ಮಕ್ಕಳು ಏನಾಗ್ತಾರೆ, ನಮ್ಮ ಮಕ್ಕಳು ಹೇಗೆ ದೊಡ್ಡದಾದ್ಮೇಲೆ ಏನಾಗ್ತಾರೆ ಅಂತ ಚಿಂತನೆ ಇರ್ತದೆ. ಬಟ್ ಶಿಕ್ಷಕರಿಗೆ ಅವರ ಮಕ್ಕಳಲ್ಲದೆ ಅವರ ಅಡಿಯಲ್ಲಿ ಕಲಿತ ಎಲ್ಲಾ ಮಕ್ಕಳ ಬಗ್ಗೆ ಚಿಂತನೆ ಇರ್ತದೆ. ಉದಾಹರಣೆಗೆ ನನ್ನ ಶಾಲೆ ಟೀಚರ್ಸ್ ನಾನು ಮೀಟ್ ಆದಾಗ ಮೊದಲಿಗೆ ಅವ್ರು ಕೇಳುದು ಒಂದೇದಾಗಿ ಯಾರು ಟಾಪ್ ಅಲ್ಲಿ ಇದ್ರು, ಯಾರು ಬಹಳ ಉತ್ತಮ, ಅವ್ರು ಏನ್ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಾ, ಎಲ್ಲಿದ್ದಾರೆ ಏನಿದ್ದಾರೆ. ನೆಕ್ಸ್ಟ್ ಅವ್ರು ಕೇಳುದು ಇಮಿಡಿಯೇಟ್ಲಿ ಯಾರು ಬಾಟಮ್ ಅಲ್ಲಿ ಇದ್ರು, ಅವ್ರು ಏನಾದ್ರು ಆದ್ರ, ಏನಾದ್ರು ಉದ್ಯೋಗ ಕೊಂಡ್ರೆ. ಇಷ್ಟು ಜನ ಎವ್ರಿ ಬ್ಯಾಚ್ ನಾನು ನೋಡ್ತಾ ಒಂದು 40 ಜನ ತಲೆಯಿಂದ ಒಂದು 3 ಬ್ಯಾಚ್ ಇದ್ರೆ ಇಂಟು ಸೋ ಮೆನಿ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅನ್ನು ನೀವು ನಿಮ್ಮ ಶಾಲೆಯಿಂದ ಹೊರಗೆ ಹೋಗ್ತಾ. ಬಟ್ ಅವರ ಪ್ರತಿಯೊಬ್ಬರದ್ದು ಹೆಸರು ನೆನಪಿರ್ತದೆ, ಬಿಕಾಸ್ ನಿಮ್ಗೆ ಆ ಕಾಲೇಜ್ ಇದೆ, ಆ ಪ್ರೀತಿ ಇದೆ. ಸೊ ಇಟ್ ಇಸ್ ಅ ವಂಡರ್ಫುಲ್ ಪ್ರೊಫೆಷನ್. ಇನ್ನೊಂದು ನಾನು ಹೇಳ್ಬೇಕಾದ್ರೆ ಆಸ್ ವಿ ಆರ್ ಸೀಯಿಂಗ್ ಥಿಂಗ್ಸ್ ಆರ್ ಚೇಂಜಿಂಗ್, ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ, ಎಲ್ಲಾ ಕಡೆ ಬದಲಾವಣೆಗಳಾಗ್ತದೆ. ಈಗ ನಾನು ಶಾಲೆಯಲ್ಲಿ ಇರುವಾಗ ಬಹುಶಃ ನಮ್ಮ ಅಧ್ಯಾಪಕರು ಬಂದು ಹೇಳ್ತಾರೆ ಇದು ರಾತ್ರಿ ಹಗಲಲ್ಲ, ದಿಸ್ ಇಸ್ ನೈಟ್. ಸೊ ಹೀಗೇನೆ ರಾತ್ರಿ ಇರುತ್ತಾ ನಂಬ್ತಾ ಇದ್ದೆ. ನಾನು ಅದನ್ನ ಕ್ವಶನ್ ಮಾಡೋಷ್ಟು ನನಗೆ ಧೈರ್ಯ ಇರ್ತಿರಲಿಲ್ಲ. ನಮ್ಮ ಟೀಚರ್ ಹೇಳಿದ್ದಾರೆ ಇದು ರಾತ್ರಿ, ಮನೇಲಿ ಹೋಗೋದು ಹೇಳ್ತಿದ್ದೆ ಇದು ರಾತ್ರಿ, ನೀವು ಹೇಳಿದ ತಪ್ಪಂತ. ಬಟ್ ಇವಾಗ ಇನ್ಫಾರ್ಮೇಶನ್ ಇಸ್ ಓವರ್ ಫ್ಲೋಯಿಂಗ್, ಒಂದು ಗೂಗಲ್ ಮಾಡಿದ ಕೂಡಲೇ ಎಲ್ಲಾ ಇನ್ಫಾರ್ಮೇಶನ್ ಇಸ್ ಅವರ್ ಫಿಂಗರ್ ಟಿಪ್ಸ್. ಆಗ ನಿಮ್ಮ ಕಡೆಯಿಂದ ಎಷ್ಟು ನಿಮ್ಗೆ ಸಹ ಒಂದು ಸ್ವಲ್ಪ ಒತ್ತಡ ಇದೆ, ಎಷ್ಟು ಚೇಂಜಸ್ ಆಗಿದೆ ನಂಗೆ ಅರ್ಥ ಆಗ್ತದೆ. ಆದ್ರೂ ಕೂಡ ಇನ್ಫಾರ್ಮೇಶನ್ ಇದ್ರೆ ಅದನ್ನ ಈ ಕಾರ್ಯಕ್ರಮಕ್ಕೆ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಶಾಂತ ಪ್ರಶಾಂತ ಶೆಟ್ಟಿ ಅವರು ಹೇಳಿದರು, ಸಾಮಾನ್ಯವಾಗಿ ಸೆಪ್ಟೆಂಬರ್ 5 ಜಿಲ್ಲಾಡಳಿತವು ಇದರ ಒಂದು ಕಾರ್ಯಕ್ರಮವನ್ನು ಜಿ ಶಂಕರ್ ಸಹಯೋಗದೊಂದಿಗೆ ಮಾಡಿಬಿಟ್ಟು ಕೆಲವು ಶಿಕ್ಷಕರಿಗೆ ಒಂದು ಸನ್ಮಾನವನ್ನು ಮಾಡಿ ಅವರಿಗೆ ಒಂದು ಎಂಕರೇಜ್ಮೆಂಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಕೆಲವೊಂದು 15-20 ವರ್ಷದಿಂದ ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳ್ತೇವೆ, ಎಷ್ಟೋ ಜನ ಹೇಳ್ತಾರೆ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಶಿಕ್ಷಕರ ಕಡೆ ತುಂಬಾ ಅಭಿಮಾನ, ಅದಕ್ಕೋಸ್ಕರ ಆ ರೀತಿ ಮಾಡ್ತದೆ. ಯಾರೋ ಪ್ರಾಬಬ್ಲಿ ಸಮ್ ಟೀಚರ್ಸ್ ಮೈಟ್ ಹ್ಯಾವ್ ಬೀನ್ ಚೇಂಜ್ ಇಸ್ ಡೈರೆಕ್ಷನ್ ಅಂತ ಅಂತಾರೆ. ಹಾಗಾಗಿ ನನಗೆ ಒಂದೇ ಒಂದು ಇಚ್ಛೆ ಅಂತ ಹೇಳಿದ್ರೆ ಆಸ್ಪತ್ರೆಯ ಒಬ್ಬ ಜವಾಬ್ದಾರಿತ ವೈದ್ಯನಾಗಿ, ಒಬ್ಬ ಹಿರಿಯ ವೈದ್ಯನಾಗಿ ನನಗೆ ಇವತ್ತು ಕಾಣ್ತಿರೋದು ಹೆಲ್ತ್ ಎಜುಕೇಷನ್ ಅಂದ್ರೆ ನಮ್ಮಲ್ಲಿ ನಮ್ಮ ಪಬ್ಲಿಕ್ ಅಲ್ಲಿ ಹೆಲ್ತ್ ಎಜುಕೇಷನ್ ಬಗ್ಗೆ ಸಾಕಷ್ಟು ಕಡಿಮೆ ಮಾಹಿತಿ ಇದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ಕಂಪೇರ್ ಟು ವೆಸ್ಟರ್ನ್ ವರ್ಲ್ಡ್, ಅಮೆರಿಕ, ಯುರೋಪ್ ಕಂಟ್ರೀಸ್ ಅಥವಾ ಬೇರೆ ವೆಸ್ಟರ್ನ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಸಾಕ್ಷರತೆ ಸಂಖ್ಯೆ ಸಾಕಷ್ಟು ಇದೆ, ಬಟ್ ಹೆಲ್ತ್ ಎಜುಕೇಷನ್ ಬಗ್ಗೆ ಅಷ್ಟು ಒಂದು ಏನೈತೆ ಕಾಳಜಿ ಇಲ್ಲ. ಅದರಿಂದ ನಾವು ಸಾಕಷ್ಟು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ನಮ್ಮ ಶಿಕ್ಷಕರು ಅಂದ್ರೆ ಒಬ್ಬ ಶಿಕ್ಷಕರನ್ನ ನಾವು ಹೆಲ್ತ್ ಎಜುಕೇಟರ್ ಆಗಿ ಮಾಡಿದ್ರೆ ಖಂಡಿತವಾಗೂ ಅಟ್ಲೀಸ್ಟ್ ಈ ಶಿಕ್ಷಕರು ಎಲ್ಲ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿ ಶಾಲೆಯಲ್ಲಿ ಇರ್ತಾರೆ, ಅವರಿಂದ ಈ ಮೆಸೇಜ್ ಅನ್ನ ಬೇರೆಯವರಿಗೆ ಫಾಲೋ ಮಾಡ್ತಾರೆ. ಅದರಿಂದ ಅಟ್ಲೀಸ್ಟ್ ನಮ್ಮ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಪಬ್ಲಿಕ್ ಗೆ ಬರ್ತದೆ. ಇದು ಮುಖ್ಯವಾದ ಉದ್ದೇಶ. ಎರಡನೇ ಉದ್ದೇಶ ಅಂತ ಹೇಳಿದ್ರೆ ಐ ಆಲ್ವೇಸ್ ಬಿಲೀವ್ ಒಂದು ಸಮಾಜ ಉತ್ತಮವಾಗಿ ಸಮಾಜವಾಗಬೇಕು ಅಂದ್ರೆ ಎರಡು ಇರಬೇಕು. ಒಂದು ಸುಸಂಸ್ಕೃತ ಅಂದ್ರೆ ನಮೇನೇ ಕಲ್ಚರಲ್ ಸೊಸೈಟಿ ಅಂದ್ರೆ ಸುಸಂಸ್ಕೃತ ಸಮಾಜ ಇರಬೇಕು, ಮತ್ತೆ ಅವರಿಗೆ ಆರೋಗ್ಯ ಇರಬೇಕು. ಇವೆರಡು ಇದ್ದರೆ ನಾವು ನಮ್ಮ ದೇಶಕ್ಕೆ ಆರೋಗ್ಯವಂತ ಒಂದು ಸಮಾಜವನ್ನು ಕಟ್ಟಿ ನಮ್ಮ ದೇಶವನ್ನ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಈ ಎರಡು ಕಾರಣದಿಂದ ನಾವು ಒಂದು ಸುಸಂಸ್ಕೃತ ಸಮಾಜವನ್ನ ಕಟ್ಟಲಿಕ್ಕೆ ಬುನಾದಿ ಹಾಕುವವರು ನಮ್ಮ ಶಿಕ್ಷಕರು. ಅವರು ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಅಥವಾ ಹೈಸ್ಕೂಲ್ ಆಗಿರ್ಬೋದು ಅಥವಾ ಮಿಡ್ಲ್ ಸ್ಕೂಲ್ ಆಗಿರ್ಬೋದು, ಮಕ್ಕಳುಗಳನ್ನ ಆ ಒಂದು ಇದರಲ್ಲೇ ನಾವು ತರಬೇಕು ಅಂತ ಹೇಳಿದ್ರೆ ನಾವು ಖಂಡಿತವಾಗಿಯೂ ಶಿಕ್ಷಕರ ಸಹಕಾರ ಬೇಕು.